नमस्कार स्नेहितरे, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ಒಂದು ಚರ್ಚೆಯ ವಿಷಯ ಭಾರತೀಯ ಗುರುಕುಲದ ಹೇಗಿರಬೇಕು ಎಂಬ ಕುರಿತು ನಾನು ಕೆಲವು ಗುರುಕುಲಗಳನ್ನು ಅಧ್ಯಯನ ಮಾಡಿದ್ದೇನೆ, ಕೆಲವು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ, ಕೆಲವರ ಜೊತೆ ಚರ್ಚೆನೂ ಮಾಡಿದ್ದೇನೆ. ನಾನು ಅಧ್ಯಯನದಿಂದ ಕಂಡುಕೊಂಡಂತ ಒಂದು ಸಿಸ್ಟಮ್ ಹೇಗಿರಬೇಕು, ಗುರುಕುಲದ ಸಿಸ್ಟಮ್ ಹೇಗಿರಬೇಕು ಎಂಬ ಕುರಿತು ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಇವತ್ತು ಕರ್ನಾಟಕದಲ್ಲಿ ಅನೇಕ ಗುರುಕುಲಗಳು ಇವೆ. ಯಾವ್ಯಾವ ಗುರುಕುಲಗಳಿವೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಮಕ್ಕಳನ್ನು 5ನೇ ಕ್ಲಾಸ್ ಪಾಸ್ ಆದ ನಂತರ ತೆಗೆದುಕೊಳ್ಳಲಾಗುತ್ತೆ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು. ಈ ಎಲ್ಲ ಗುರುಕುಲಗಳ ಒಂದು ನಿರ್ದೇಶಕರಾಗಿರುವಂತಹ ಗುರುಮೂರ್ತಿ ಆಚಾರ್ಯ ಅಂತಂದು ಬಹಳಷ್ಟು ಗುರುಕುಲಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ಒಂದು ಪರಿಶ್ರಮ, ಕನಿಷ್ಠ ಒಂದು 15-20 ವರ್ಷದ ಅನುಭವ ಗುರುಕುಲದಲ್ಲಿ ಇರುವುದರಿಂದ ಯಾರಾದರೂ ನಾವು ಗುರುಕುಲವನ್ನು ಓಪನ್ ಮಾಡಬೇಕು, ನಾವು ಪ್ರಾರಂಭ ಮಾಡಬೇಕು ಅಂದರೆ ಅವರು ಮಾರ್ಗದರ್ಶನ ನಿಮಗೆ ನೀಡ್ತಾರೆ. ಅಂಥವರು ನಮಗೆ ಫೋನ್ ಮಾಡಿ ಬಹಳಷ್ಟು ಅನುಭವಿಗಳಿದ್ದಾರೆ. ಅವರು ನಿಮಗೆ ಏನಾದರೂ ಗುರುಕುಲ ಪ್ರಾರಂಭ ಮಾಡಬೇಕು ಅಂತ ಆಸಕ್ತಿ ಇದ್ದರೆ, ಮಠಾಧೀಶರಾಗಿರ್ಬೋದು, ಯಾವುದೋ ಪೀಠಾಧೀಶರಾಗಿರ್ಬೋದು, ಅಥವಾ ಯಾವುದೇ ಸನ್ಯಾಸಿ ವರ್ಗಕ್ಕೆ ಸೇರಿದವರು ಆಗಿರ್ಬೋದು, ಅಥವಾ ಗೃಹಸ್ಥರೇ ಆಗಿರ್ಬೋದು, ನಿಮಗೆ ಗುರುಕುಲ ಮಾಡುವಂಥ ಆಸಕ್ತಿ ನಿಮ್ಮಲ್ಲಿದ್ದರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮಗೆ ಫೋನ್ ಮಾಡಿದರೆ ನಾವು ಅವ್ರ ನಂಬರನ್ನು ಕೊಡ್ತೀವಿ. ಆದರೆ ಸಂಪೂರ್ಣವಾಗಿ ಮೆಕಾಲೆ ಶಿಕ್ಷಣದಿಂದ ಹೊರಗುಳಿಬೇಕು. ಮೆಕಾಲೆ ಶಿಕ್ಷಣದಿಂದ ಹೊರಗೆ ಬರುವುದಾದರೆ ಅವರು ಮಾರ್ಗದರ್ಶನ ನೀಡ್ತಾರೆ. ಮೆಕಾಲೆ ಶಿಕ್ಷಣ ಜೊತೆ ಜೊತೆಯಲ್ಲೇ ನಾವು ಇದನ್ನು ಮಾಡ್ತೀವಿ ಅನ್ನೋದಾದರೆ ಖಂಡಿತ ಅವರು ಸಹಾಯ ಮಾಡೋದಿಲ್ಲ. ಯಾಕೆಂದರೆ ಇವತ್ತು ಮೆಕಾಲೆ ಶಿಕ್ಷಣ ಉದ್ದೇಶ ಏನಂದರೆ ಹಣ ಗಳಿಸುವಂಥದ್ದು, ಹಣದಿಂದ ಹೋಗ್ತಾ ಇದೆ ಮೆಕಾಲೆ ಶಿಕ್ಷಣ. ಆಮೇಲೆ ಅಂಕಗಳಿಂದ ಹೋಗ್ತಾ ಇದೆ, ಮಾರ್ಕ್ಸ್ 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 ಅಂತ ಹೋಗ್ತಾ ಇದೆ. ಆಮೇಲೆ ಒಂದು ಒಳ್ಳೆಯ ಕೆಲಸ, ಕೈ ತುಂಬ ದುಡ್ಡು ಬರುವಂಥ ಕೆಲಸ, ಇಷ್ಟು ಈ ಮೂರನ್ನು ಬೆನ್ನತ್ತಿಕೊಂಡು ಹೋಗ್ತಾ ಇರುವಂಥದ್ದು ಇವತ್ತಿನ ಆಧುನಿಕ ಮೆಕಾಲೆ ಶಿಕ್ಷಣ ಪದ್ಧತಿಯಾಗಿದೆ. ಆದರೆ ಗುರುಕುಲ ಶಿಕ್ಷಣ ಪದ್ಧತಿ ಆಗಲ್ಲ. ಅಂದರೆ ಗುರುಕುಲ ಶಿಕ್ಷಣ ಪದ್ಧತಿ ಏನಿದೆ, ಸ್ವಂತ ಜಾಗೃತಿ ಮಾಡಿಕೊಳ್ಳುವಂಥದ್ದು ಇದರ ಉದ್ದೇಶ. ಇದರ ಉದ್ದೇಶವನ್ನು ಋಷಿಮುನಿಗಳು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸ್ವಂತ ಜಾಗೃತಿ ಆಗಬೇಕು. ನೋಡಿ, ಇಡೀ ಜಗತ್ತಿಗೆ ಶಿಕ್ಷಣವನ್ನು ಪರಿಚಯ ಮಾಡಿಸಿಕೊಟ್ಟವರೇ ನಮ್ಮ ಋಷಿಮುನಿಗಳು. 1000 ವರ್ಷಗಳ ಹಿಂದನೇ ನಮ್ಮ ಋಷಿಮುನಿಗಳು ಈ ಭಾರತಕ್ಕೆ ಒಂದು ವೇದದ ಬೋಧನೆ, ವೇದ ಜ್ಞಾನ, ರಾಮಾಯಣ ಮಹಾಭಾರತ ಉಪನಿಷತ್ತುಗಳು ಇವುಗಳನ್ನೆಲ್ಲ ಕಲಿಸಿಕೊಟ್ರು. ಆ ಒಂದು 1000 ವರ್ಷಗಳಿಂದನೇ ನಮ್ಮ ಭಾರತ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು. ಇಲ್ಲಿನ ವೈದ್ಯಕೀಯ ಸಂಸ್ಕೃತಿ ಏನಿದೆಯಲ್ಲ, ಇದು ಅತಿ ಪ್ರಾಚೀನವಾಗಿರುವಂಥದ್ದು. ಇದನ್ನು ಇವತ್ತು ನಾವು ನಮ್ಮ ಮಕ್ಕಳನ್ನು ಬೇರೆ ಬೇರೆ ದೇಶಗಳಿಗೆ ಶಿಕ್ಷಣವನ್ನು ಕಲಿಯೋದಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಆದರೆ ಒಂದು ತಿಳ್ಕೊಳ್ಳಿ, ಜಗತ್ತಿನಲ್ಲಿ ಏನು ಜ್ಞಾನ ಇದೆ ಅದೆಲ್ಲ ಭಾರತದಿಂದ ಹೋಗಿರುವಂಥದ್ದು, ಅದೆಲ್ಲ ಈಗಲೂ ಕೂಡ ಭಾರತದಲ್ಲಿದೆ. ಅದರ ಕಡೆಗೆ ನಾವು ಗಮನ ಹರಿಸ್ತಾ ಇಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಅಷ್ಟೇ.
ಸ್ನೇಹಿತರೆ ನಾನು ಹೇಳಿದೆ, ಮೆಕಲೆ ಶಿಕ್ಷಣ ಹಣದಿಂದ ಹೋಗ್ತಾ ಇದೆ, ಅಂಕದಿಂದ ಹೋಗ್ತಾ ಇದೆ, ಆಮೇಲೆ ಒಳ್ಳೆ ಒಳ್ಳೆ ಸೇವೆಗಳು ಕೆಲಸಗಳಿಂದ ದುಡ್ಡು ಗಳಿಸುವಂತ ಇಂದು ಹೋಗ್ತಾ ಇದೆ. ಅದು ಬಿಟ್ರೆ ಮಾನಸಿಕ ನೆಮ್ಮದಿಯಾಗಲಿ, ಶಾಂತಿಯಾಗಲಿ, ಸಂಸ್ಕೃತಿಯಾಗಲಿ, ಸಂಸ್ಕಾರವಾಗಲಿ ಏನೂ ಇಲ್ಲ. ಆದರೆ ಈ ಪ್ರಾಚೀನ ಗುರುಕುಲಗಳ ಉದ್ದೇಶ ಏನಿತ್ತಂದ್ರೆ ಮನುಷ್ಯನನ್ನು ನಿರ್ಮಾಣ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಸಂಸ್ಕಾರಯುತ ಮನುಷ್ಯನನ್ನಾಗಿ ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ವ್ಯಕ್ತಿತ್ವ, ತನು, ಮನ, ಬುದ್ಧಿ, ಆಧ್ಯಾತ್ಮಿಕ ಎಲ್ಲ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ವಿಕಾಸವಾಗುವಂಥದ್ದು ಈ ಗುರುಕುಲ ಶಿಕ್ಷಣದ ಮೂಲ ಉದ್ದೇಶವಾಗಿತ್ತು. ಇವತ್ತು ಅನೇಕ ಗುರುಕುಲಗಳು ಕೂಡ ಗುರುಕುಲದ ಹೆಸರಿನಲ್ಲಿ ಅದೇ ಮೇಕಲೆ ಶಿಕ್ಷಣ ಇಟ್ಕೊಂಡೆ ಹೊಡಿತಾ ಇದ್ದಾರೆ. ಗುರುಕುಲ ಅಂದ್ರೆ ಏನು ಅಂತ ಪ್ರಜ್ಞೆ ಇಲ್ಲ. ಹಾಗೆ CBSE ಕೆಲವೊಂದು ಸಿಲೆಬಸ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು NCERT ಕೆಲವು ಸಬ್ಜೆಕ್ಟ್ಗಳನ್ನೆಲ್ಲ ಇಟ್ಕೊಂಡು ಗುರುಕುಲ ಅಂತ ಹೆಸರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವು ಗುರುಕುಲ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುರುಕುಲ ಅಂದರೆ ಮನುಷ್ಯ ಆಧ್ಯಾತ್ಮಿಕವಾಗಿ, ಬೌದ್ಧಿಕವಾಗಿ ಸಂಪೂರ್ಣವಾಗಿ ವಿಕಸಿತ ಆಗಬೇಕು, ಆಂತರಿಕವಾಗಿ ಜಾಗೃತಿ ಆಗಬೇಕು. ಆಂತರಿಕ ಜಾಗೃತಿ ಬಹಳ ಮುಖ್ಯ. ಇಂದ್ರಿಯಗಳು ನಿಗ್ರಹ ಆಗಬೇಕು, ಆಂತರಿಕ ಜಾಗೃತಿ ಆಗಬೇಕು. ಇದು ಬಹಳ ಮುಖ್ಯ ಇರುತ್ತೆ. ಇವತ್ತು ಅನೇಕ ಗುರುಕುಲಗಳು ನಾನು ಹೇಳಿದಂಗೆ 5ನೇ ಕ್ಲಾಸ್ ಪಾಸ್ 11ನೇ ವರ್ಷದಿಂದ ಸೇರಿಸ್ಕೊಳ್ತಾ ಇದ್ದಾರೆ. ಆದರೆ ನಿಜವಾದ ಗುರುಕುಲದ ಕಾನ್ಸೆಪ್ಟು 8 ವಯಸ್ಸಿಗೆ ಮಕ್ಕಳನ್ನು ಗುರುಕುಲಕ್ಕೆ ಸೇರಿಸಬೇಕು. ಪ್ರಾಚೀನ ಗುರುಕುಲಗಳಲ್ಲಿ ಇದೇ ಇತ್ತು. 8 ವರ್ಷ 9 10 ವರ್ಷದ ಒಳಗಡೆ ಮಕ್ಕಳನ್ನು ಗುರುಕುಲಕ್ಕೆ ಸೇರಿಸಲಾಗ್ತಾ ಇತ್ತು. ಯಾಕೆ ಇದೇ ವಯಸ್ಸಿನಲ್ಲಿ ಸೇರಿಸ್ತಾ ಇದ್ದಾರೆ ನೋಡಿ, ಮಕ್ಕಳು ಈ ವಯಸ್ಸಿನಲ್ಲಿ ಅತಿ ಬೇಗ ಭಾಷೆಗಳನ್ನು ಕಲಿತು ಬಿಡ್ತಾರೆ. ಇಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವ ಅವಶ್ಯಕತೆ ಇರೋದಿಲ್ಲ, ಮಕ್ಕಳು ನೋಡಿ ಕಲಿತಾರೆ. ಮಕ್ಕಳಿಗೆ ಕಲಿಯುವ ಪದ್ಧತಿಗಳು ಕನಿಷ್ಠ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ 26 ರೀತಿ ಇದೆ ಅಂತ ಹೇಳುತ್ತೆ. ಅಂದರೆ ಕಲಿಯುವಂಥದ್ದು, ಕಲಿಸುವಂಥ ರೀತಿಗಳು 26 ರೀತಿಯಲ್ಲಿ ಇವೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿದೆ. 26 ರೀತಿಯಲ್ಲಿ ಮಕ್ಕಳು ಕಲಿಸ್ತಾರೆ. ಮಕ್ಕಳು ಹೇಳಿದ್ದನ್ನ ನಾವು ಬೋಧನೆ ಮಾಡಿದ್ದನ್ನ ಕಲಿಕ್ಕಿಂತ ಹೆಚ್ಚಾಗಿ ನೋಡಿ ಕಲಿಯುವುದೇ ಜಾಸ್ತಿ ಇರುತ್ತೆ. ಮಕ್ಕಳು ನೋಡಿ ಕಲಿತಾರೆ, ಕೆಲವೊಂದು ಕೇಳಿ ಕಲಿತಾರೆ, ಕೆಲವರು ಅನುಭವಿಸಿ ಜೀವನದಲ್ಲಿ ಅನುಭವ ಪಡ್ಕೊಂಡು ಕಲಿತಾರೆ. ಜಗತ್ತನ್ನು ನಾವು ನೋಡಿ ಕಲಿಬೇಕಾಗುತ್ತೆ. ನಿಜವಾದ ಶಿಕ್ಷಣ 4 ಗೋಡೆಗಳ ಮಧ್ಯದಲ್ಲಿ ನೀಡುವಂಥದ್ದು ಶಿಕ್ಷಣ ನಿಜವಾದ ಶಿಕ್ಷಣ ಅಲ್ಲ. ಅನುಭವಿಸ್ಬೇಕು, ನೋಡಬೇಕು, ನೋಡಿ ಆ ಜ್ಞಾನವನ್ನು ಪಡಿಬೇಕಾಗುತ್ತೆ. ಅದಕ್ಕೆ 8 ಮತ್ತು 9 ವಯಸ್ಸಿನಲ್ಲಿ ಇರುವಂಥ ಮಕ್ಕಳಿಗೆ, ಮಕ್ಕಳು ಚಿಕ್ಕವರಾದರೂ ಚಿಂತೆ ಇಲ್ಲ, ಆದರೆ ಅವರಲ್ಲಿ ಒಂದು ಮೆಮೊರಿ ಪವರ್ ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ. ನಾವು 11 ವಯಸ್ಸಿನಿಗೆ ತಗೊಂಡಾಗ ನಾವು ಏನೇ ಅವ್ರ ತಲೆಯಲ್ಲಿ ತುರ್ಕೋಕೆ ಹೋದ್ರೂ ಕೂಡ ಅದು ಹೋಗೋದಿಲ್ಲ. ಯಾಕಂದರೆ ಆಲ್ರೆಡಿ ಅವರು ಅಭ್ಯಾಸ ಬಿದ್ದುಬಿಟ್ಟಿದ್ದಾರೆ ಹೊರಗಿನ ವ್ಯವಹಾರಕ್ಕೆ. ಅವರನ್ನ ತಿದ್ದೋಕೆ ಬಹಳ ಶ್ರಮ ತಗೋಬೇಕಾಗುತ್ತೆ ಆಚಾರ್ಯರು. ಆದರೆ 8, 9, 10 ವಯಸ್ಸಿನಲ್ಲಿ ಮಕ್ಕಳೇನಿರ್ತಾರಲ್ಲ ಅದು ಬೆಣ್ಣೆ ಥರ ಇರುತ್ತೆ. ಈ ಮಣ್ಣಿನ ಗೊಂಬೆ ಹೇಗೆ ತಯಾರು ಮಾಡ್ತೀವಲ್ಲ, ಮಣ್ಣಿನಲ್ಲಿ ಗೊಂಬೆಗಳನ್ನೇ ತಯಾರು ಮಾಡ್ತೀವಲ್ಲ, ಮಕ್ಕಳನ್ನು ಆ ರೀತಿ ತಯಾರು ಮಾಡೋದು. ಭಾಳ ಮೃದುವಾಗಿರುತ್ತೆ ಮಕ್ಕಳ ಮನಸ್ಸು. ನಾವು ಏನು ಹೇಳ್ತೇವೋ ಅದನ್ನು ಅತಿ ಬೇಗನೆ ಗ್ರಹಿಸಿಬಿಡ್ತಾರೆ. ಅದಕ್ಕೋಸ್ಕರ ಗುರುಕುಲದ ವಯಸ್ಸು 8 ವಯಸ್ಸು 9, 8, 9, 10 ಒಳಗಡೆ ಇರಬೇಕು ಅಂತ. ಯಾಕಂದರೆ ಹಿಂದೆ ರಾಜ ಮಹಾರಾಜರು ತಮ್ಮ ಮಕ್ಕಳಿಗೆ ಒಂದು ಯಜ್ಞಪೋಹಿತವನ್ನು ಕಟ್ಟಿಬಿಟ್ಟು, ಯಜ್ಞಪೋಹಿತ ಕಾರ್ಯವನ್ನು ಮುಗಿಸಿಬಿಟ್ಟು ಗಾಯತ್ರಿ ಮಂತ್ರ ದೀಕ್ಷೆ ಕೊಡಿಸಿ ಗುರುಗಳ ಕೈಯಿಂದ 8 ವಯಸ್ಸಿಗೆ ಗುರುಕುಲಕ್ಕೆ ಕಳಿಸಲಾಗ್ತಾ ಇತ್ತು. ಕನಿಷ್ಠ 12 ವರ್ಷ ಅಲ್ಲಿ ಇರ್ತಿದ್ರು. ಅಂದರೆ 20 ವಯಸ್ಸು ಆಗೋವರೆಗೂ ಮಕ್ಕಳು ಆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. 12 ವರ್ಷಗಳ ಶಿಕ್ಷಣ ಅವಧಿ ಕನಿಷ್ಠ ಇರಬೇಕು ಗುರುಕುಲದಲ್ಲಿ. 12 ವರ್ಷದ ಅವಧಿಯ ಶಿಕ್ಷಣ ಇರಬೇಕು. ಬೇಕಾದರೆ ತಂದೆ ತಾಯಿಗಳು ತಮಗೆ ಬೇಕಾದಾಗ ಹೋಗಿ ಮಕ್ಕಳನ್ನ ನೋಡ್ಕೊಂಬರ್ಬೋದು. ಯಾವುದೇ ಕಾರಣಕ್ಕೂ ಮಕ್ಕಳು ಮನೆಗೆ ಬರುವಾಗಿಲ್ಲ. ಇವರು ಬೇಕಾದಾಗ
ಕಡಿಮೆ ಸಲ ಹೋಗಬೇಕು. ಜಾಸ್ತಿ ಹೋದ್ರೆ ಮಕ್ಕಳು ತಂದೆ ತಾಯಿ ಹೆಚ್ಕೊಂಡ್ಬಿಡ್ತಾರೆ, ವಿದ್ಯದ ಕಡೆಗೆ ಜ್ಞಾನ ಅವರ ಮನಸ್ಸು ಹೋಗೋದಿಲ್ಲ. ಹಾಗಾಗಿ ಅವರು ಯಾವಾಗ ಒಂದ್ಸಲ ಮಕ್ಕಳನ್ನು ನೋಡಿಕೊಂಡು ಬರಬಹುದು. ಈ ಒಂದು ಸಿಸ್ಟಮ್ ಗುರುಕುಲದಲ್ಲಿ ಇರಬೇಕಾಗುತ್ತೆ. ಆಮೇಲೆ ಮಕ್ಕಳು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಎದ್ದ ನಂತರ ಅಗ್ನಿಹೋತ್ರಗಳನ್ನು ಮಾಡಬೇಕು. ಈ ಅಗ್ನಿಹೋತ್ರದಿಂದ ಏನು ಲಾಭ ಆಗುತ್ತೆ ಅಂದರೆ, ಈ ಅಗ್ನಿಹೋತ್ರದಿಂದ ನೋಡಿ, ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಸ್ಥರಾಗ್ತಾರೆ. ಇದು ಅವಶ್ಯಕತೆ ಇದೆ. ಶಾರೀರಿಕ ಮತ್ತು ಮಾನಸಿಕ ಸ್ವಸ್ಥ ಆಗೋದು ಇದರ ಅವಶ್ಯಕತೆ ಇದೆ. ಅದಕ್ಕೆ ಅಗ್ನಿಹೋತ್ರವನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಅಷ್ಟೇ ಅಲ್ಲದ್ರೆ ಅದರ ಜೊತೆಗೆ ಆ ವಾತಾವರಣ ಕೂಡ ಶುದ್ಧವಾಗುತ್ತೆ. ಆ ಒಂದು ಅಲ್ಲಿನ ಕ್ಲೈಮೇಟ್ ಏನಿದೆ ಅದು ಕೂಡ ಶುದ್ಧ ಆಗುತ್ತೆ. ಈ ರೀತಿಯಾದ ಒಂದು ಪ್ರಯೋಜನವನ್ನು ನಾವು ಅಗ್ನಿಹೋತ್ರದಿಂದ ಪಡೆಯುತ್ತೇವೆ. ತದನಂತರ ನಾವು ಮಕ್ಕಳಿಗೆ ರಾಮಾಯಣ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅಷ್ಟಾಧ್ಯಾಯ, ಪಾಣಿನಿ ಅಷ್ಟಾಧ್ಯಾಯ, ನಿರುಕ್ತ, ದರ್ಶನ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ, ಇವುಗಳನ್ನು ಮಕ್ಕಳಿಗೆ 18 ಪುರಾಣಗಳು, ಇವುಗಳನ್ನು ಮಕ್ಕಳಿಗೆ ಭಗವದ್ಗೀತೆ, ಇವುಗಳನ್ನು ಮಕ್ಕಳಿಗೆ ಕಡ್ಡಾಯವಾಗಿ ಮಕ್ಕಳಿಗೆ ಕಲಿಸಿಕೊಡಬೇಕಾಗುತ್ತೆ. ಗುರುಕುಲದಲ್ಲಿ ಮಕ್ಕಳಿಗೆ ಚತುರ್ವೇದ, 4 ವೇದಗಳು, ಅಷ್ಟಾಧ್ಯಾಯ ಪಾಣಿನಿಯ ಅಂದರೆ ವ್ಯಾಕರಣ, ಅದು ಸಂಸ್ಕೃತ ವ್ಯಾಕರಣ, ವೇದ, ನಿರುಕ್ತ, ದರ್ಶನ, ಭಗವದ್ಗೀತೆ, ಉಪನಿಷತ್ತು, 18 ಪುರಾಣಗಳು, ಚಾಣಕ್ಯನ ಅರ್ಥಶಾಸ್ತ್ರ, ಮನುಸ್ಮೃತಿ, ಇವುಗಳನ್ನು ಮಕ್ಕಳಿಗೆ ಕಡ್ಡಾಯವಾಗಿ ಕಲಿಸಿಕೊಡಬೇಕಾಗುತ್ತೆ. ಆಗ ಅದು ಗುರುಕುಲ ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಶಾಸ್ತ್ರಗಳ ಜೊತೆಗೆ ಶಸ್ತ್ರಗಳನ್ನು ಬಳಸುವಂಥ ಜ್ಞಾನವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕಾಗುತ್ತೆ. ಶಾಸ್ತ್ರೇಣ ರಕ್ಷತೆ ರಾಷ್ಟ್ರೇ, ಶಾಸ್ತ್ರ ಚರ್ಚೆ ಪ್ರಬರ್ಧತೆ ಅಂತಂದು, ಅಂದರೆ ಶಸ್ತ್ರದಿಂದ ರಕ್ಷಿತವಾದಂಥ ರಾಷ್ಟ್ರದಲ್ಲಿ ಶಾಸ್ತ್ರ ಚಿಂತನೆ ಸುಗಮವಾಗಿ ನಡೆಯುತ್ತದೆ ಅಂತ ಇದರ ಅರ್ಥ. ಮಕ್ಕಳಿಗೆ ಯೋಗ, ವ್ಯಾಯಾಮ, ಕರಾಟೆ, ಬಾಲ ಎಸೆಯೋದು ಬರ್ಚಿ, ಆಮೇಲೆ ಲಾಠಿ ತಿರುಗಿಸುವಂಥದ್ದು, ಲಾಠಿ ಪ್ರಯೋಗ, ಆಮೇಲೆ ತಲವಾಲ ಪ್ರಯೋಗ ಮಾಡುವಂಥದ್ದು, ಢಾಲನ್ನು ಉಪಯೋಗ ಮಾಡುವಂಥದ್ದು, ಬಿಲ್ಲು ಬಾಣಗಳನ್ನು ಉಪಯೋಗ ಮಾಡುವಂಥದ್ದು, ಬಂದೂಕನ್ನು ಉಪಯೋಗ ಮಾಡುವಂಥದ್ದು, ಕುದುರೆ ಸವಾರಿಯನ್ನು ಉಪಯೋಗ ಮಾಡುವಂಥದ್ದು, ಹಾಗೂ ಜೊತೆ ಜೊತೆಯಲ್ಲಿ ಅನೇಕ ಆಟಗಳು, ಪ್ರಾಣಾಯಾಮ ಮಾಡುವಂಥದ್ದು, ಭರತನಾಟ್ಯ, ಆಮೇಲೆ ಕುಸ್ತಿ, ಇವುಗಳನ್ನೆಲ್ಲ ಮಕ್ಕಳಿಗೆ ಕಂಪಲ್ಸರಿಯಾಗಿ ಮಕ್ಕಳಿದ್ದಾಗ ಇದನ್ನು ಕಲಿಸಿಕೊಡಬೇಕಾಗತ್ತೆ. ಸಂಗೀತ ಬಹಳ ಮುಖ್ಯ. ಇದು ಸಂಗೀತ ಜ್ಞಾನ ಮಕ್ಕಳಿಗೆ ಕೊಡುವಂಥದ್ದು ಬಹಳ ಮುಖ್ಯ. ಆದರೆ ವೆಸ್ಟರ್ನ್ ಸಂಗೀತ ಅಲ್ಲ, ವೆಸ್ಟರ್ನ್ ಸಂಗೀತ ದೂರ ಇಡಿ, ಶಾಸ್ತ್ರೀಯ ಸಂಗೀತವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ಪೇಟೆ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ತಬಲಾ ಆಗಿರ್ಬೋದು, ವೀಣೆ ಆಗಿರ್ಬೋದು, ಸಿತಾರ ಆಗಿರ್ಬೋದು, ಹಾರ್ಮೋನಿಯಮ್ಮು, ಕೊಳಲು, ಕೀಬೋರ್ಡು, ವೈಲಿನ್ನು, ಆಮೇಲೆ ಕೀಬೋರ್ಡು, ಆಮೇಲೆ ಸಾಮವೇದ ಮತ್ತು ಗಾಂಧರ್ವ ವೇದವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ಜೊತೆಯಲ್ಲಿ ಸಂಗೀತ ಜೊತೆಯಲ್ಲಿ ಕಂಪಲ್ಸರಿಯಾಗಿ ಈ ಸಂಗೀತದ ಜ್ಞಾನ ಮಕ್ಕಳಲ್ಲಿ ಇರಬೇಕು. ಮನೋಲ್ಲಾಸ ನೀಡುತ್ತೆ ಮಕ್ಕಳಿಗೆ ಇದು. ಆಮೇಲೆ ಗ್ರಂಥಾಲಯ ಇರಲೇಬೇಕು. ಒಂದು ಗುರುಕುಲ ಅಂತ ಆದಮೇಲೆ ಅಲ್ಲಿ ಒಂದು ಗ್ರಂಥಾಲಯ ಇರಬೇಕು. ಅಲ್ಲಿ ಯಾವ್ಯಾವ ಶಾಸ್ತ್ರಗಳು ಇರಬೇಕು ಅಂದರೆ, ಸುಶ್ರುತ ಶರೀರ ಶಾಸ್ತ್ರದ ಬಗ್ಗೆ, ನಮ್ಮ ಶರೀರದಲ್ಲಿ ಎಷ್ಟು ನರಗಳಿದ್ದಾವೆ, ಎಷ್ಟು ಎಲುಬುಗಳಿದ್ದಾವೆ ಅಂತ ಹೇಳಿದ್ದಾನೆ ಸುಶ್ರುತ. ಇವರ ಬಗ್ಗೆ ಅಧ್ಯಯನ ಆಗಬೇಕು, ಅವರ ಶಾಸ್ತ್ರಗಳು ಅಲ್ಲಿ ಇಡಬೇಕು. ಅವರ ಜೀವನ ಮತ್ತು ಶಾಸ್ತ್ರಗಳು ಒಂದನೇದು. ಎರಡನೇದು ಜೀವಕ. ಇವರು ಸರ್ಜರಿಯನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂಥವರು. ಸುಶ್ರುತ ಸಂಹಿತೆ ಅಂತ ಇದೆ, ಆ ಗ್ರಂಥ ಅಲ್ಲಿರಬೇಕು. ಆಮೇಲೆ ಶರೀರದ ಸರ್ಜರಿ, ಸರ್ಜನೆಯ ಸರ್ಜರಿಯನ್ನು ಪರಿಚಯ ಮಾಡಿಕೊಟ್ಟಂಥ ಜೀವಕನ
ಬಗ್ಗೆ ಅಧ್ಯಯನ ಆಗಬೇಕು, ಅವರ ಗ್ರಂಥ ಕೂಡ ಅಲ್ಲಿ ಇರಬೇಕು. ಆಮೇಲೆ ಚರಕ, ಚರಕ ಚರಕ ಸಂಹಿತ ಅಂತ ಇದೆ, ಚರಕನ ಚರಕ ಸಂಹಿತ ಅಂತ ಇದೆ. ಮೆಡಿಸಿನ್ ಬಗ್ಗೆ ಇವರು ಬರೆದಿರುವಂತಹ ಈ ಗ್ರಂಥ, ಆಯುರ್ವೇದದ ಗ್ರಂಥ, ಈ ಒಂದು ಗ್ರಂಥ ಅಲ್ಲಿ ಇರಬೇಕು, ಇದರ ಅಧ್ಯಯನ ಆಗಬೇಕು. ಆಮೇಲೆ ನಾಲ್ಕನೇದು ವಾಗ್ಭಟ, ಚರಕನ ಶಿಷ್ಯ ಇವರು. ಇವರು ಅಷ್ಟಾಂಗ ಹೃದಯಂ ಅಷ್ಟಾಂಗ ಸಂಗ್ರಹ ಅಂತ ಎರಡು ಗ್ರಂಥಗಳನ್ನು ಬರೆದಿದ್ದಾರೆ. ಚರಕ ಮಹಾಮುನಿ ಪಂಡಿತ, ಇವರು ಪಂಡಿತ ಭಾಷೆಯಲ್ಲಿ ಬರೆದಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಇವರು ವಾಗ್ಭಟರು ಬರೆದಿದ್ದಾರೆ ಅಷ್ಟಾಂಗ ಹೃದಯಂ ಅಷ್ಟಾಂಗ ಸಂಗ್ರಹ ಅಂತಂದು. ಆದರೆ ಇವರು ಏನು ಹೇಳ್ತಾರೆ ಅಂದರೆ, ಮೊದಲು ನಿನ್ನ ಶರೀರದ ಅಧ್ಯಯನ ಮಾಡಿಕೋ, ಅನಂತರ ಊಟದ ಬಗ್ಗೆ ಪರಿಚಯ ಮಾಡಿಕೋ, ಅಂದರೆ ಏನು ಊಟ ಮಾಡೋದ್ರಿಂದ ಏನಾಗುತ್ತೆ ಅಂತ ಇದನ್ನು ತಿಳ್ಕೋ. ಅಂದರೆ ಅತಿ ಸುಲಭವಾಗಿ ನಮ್ಮ ಶರೀರ ಸ್ವಸ್ಥವನ್ನು ರಕ್ಷಣೆ ಮಾಡುವಂಥ ವಿಧಾನವನ್ನು ವಾಗ್ಭಟ ಮಹರ್ಷಿಗಳು ಹೇಳಿಕೊಟ್ಟಿದ್ದಾರೆ. ಅವರ ಗ್ರಂಥಗಳ ಅಧ್ಯಯನ ಆಗಬೇಕು. ಆಮೇಲೆ ಭರತ ಮುನಿಯ ಭರತನಾಟ್ಯ, ಭರತನಾಟ್ಯವನ್ನು ಮಾಡಬೇಕು, ಆ ಶಾಸ್ತ್ರವನ್ನು ಕಲಿಬೇಕು, ಅದರ ಒಂದು ಗ್ರಂಥ ಕಂಪಲ್ಸರಿಯಾಗಿ ಇಡಬೇಕು ಆ ಒಂದು ಗ್ರಂಥಾಲಯದಲ್ಲಿ. ಆಮೇಲೆ ಋಷಿ ಪರಾಶರರು ಅಂತಂದು, ಇವರು ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿದಂಥವರು. ಇವರ ಒಂದು ಶಾಸ್ತ್ರ, ಇವರ ಜೀವನ ಆ ಗ್ರಂಥವನ್ನು ಅಲ್ಲಿಡಬೇಕು. ಆಮೇಲೆ ಶೂರ್ಪಾಲ ಅಂತಂದು, ಇವರು ಕೃಷಿ ಕ್ಷೇತ್ರದಲ್ಲಿ ವೃಕ್ಷ ಆಯುರ್ವೇದ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ವೃಕ್ಷ ಆಯುರ್ವೇದ ಗ್ರಂಥವನ್ನು ಅಲ್ಲಿ ಅಧ್ಯಯನ ಆಗಬೇಕು, ಮತ್ತು ಇವರ ಬಗ್ಗೆಯೂ ಅಧ್ಯಯನ ಆಗಬೇಕು. ಅನಂತರ ಆರ್ಯಭಟ ಎಂಟನೇದು, ಜಗತ್ತಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಆರ್ಯಭಟ. ಇವರ ಒಂದು ಗ್ರಂಥಗಳು ಮತ್ತು ಇವರ ಜೀವನ ಅಲ್ಲಿ ಅಧ್ಯಯನ ಆಗಬೇಕು. ಗ್ರಂಥಾಲಯದಲ್ಲಿ ಗ್ರಂಥಗಳು ಇಡಬೇಕು ಮತ್ತು ಅವರ ಜೀವನವನ್ನು ಮಕ್ಕಳು ಅಧ್ಯಯನ ಮಾಡಬೇಕು. ಆಮೇಲೆ ಲಗದ ಮಹರ್ಷಿ ಅಂತ ವೇದಾಂಗ ಜ್ಯೋತಿಷ್ಯ ಗ್ರಂಥವನ್ನು ಬರೆದಿದ್ದಾರೆ. ಲಗದನ ವೇದಾಂಗ ಜ್ಯೋತಿಷ್ಯ ಗ್ರಂಥ ಕಂಪಲ್ಸರಿಯಾಗಿ ಗ್ರಂಥಾಲಯದಲ್ಲಿರಬೇಕು, ಮಕ್ಕಳಿಗೆ ಬೋಧನೆ ಆಗಬೇಕು. ಆಮೇಲೆ ಜಮಿನಿ ಮಹರ್ಷಿ ಭಾರತದಲ್ಲಿ ಸಮಾಜದ ರಚನೆಯ ಬಗ್ಗೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಟ್ಟಂಥವರು ಜಮಿನಿ ಮಹರ್ಷಿಗಳು, ಆ ಲಗದ ಮಹರ್ಷಿಗಳು, ಸಾರಿ ಜಮಿನಿ ಮಹರ್ಷಿಗಳು. ಇವರ ಒಂದು ಜೀವನ ಮತ್ತು ಇವರ ಗ್ರಂಥಗಳ ಅಧ್ಯಯನ ಮತ್ತು ಇದು ಗ್ರಂಥಾಲಯದಲ್ಲಿ ಇರಬೇಕು. ಅನ್ನನ್ನೇದು ನಾರದ ಋಷಿಗಳ 33 ರಾಗಗಳ ರಚನೆ ಮಾಡಿದಂಥ ಸಂಗೀತ ಶಾಸ್ತ್ರದ ಜನಕ ಆಗಿರುವಂಥ ನಾರದರ ಬಗ್ಗೆ ಅಧ್ಯಯನ ಆಗಬೇಕು, ಅವರ ಗ್ರಂಥಗಳನ್ನು ತಂದು ಇಡಬೇಕು ಅಲ್ಲಿ ಗ್ರಂಥಾಲಯದಲ್ಲಿ. ಆಮೇಲೆ 12ನೇದು ನಾಗಾರ್ಜುನ, ನಾಗಾರ್ಜುನ ಎಂಬ ಮಹಾಪಂಡಿತ ರಾಸಾಯನ ಶಾಸ್ತ್ರ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಗ್ರಂಥಗಳ ಅಧ್ಯಯನ ಆಗಬೇಕು, ಅವರ ಜೀವನ ಚರಿತ್ರೆ ಅಧ್ಯಯನ ಆಗಬೇಕು ಮಕ್ಕಳಿಗೆ. 13 ವ್ಯಾಸರ ಮಹಾಭಾರತ, 14 ವಾಲ್ಮೀಕಿಯ ರಾಮಾಯಣ ಕಂಪಲ್ಸರಿಯಾಗಿ ಬೋಧನೆ ಆಗಬೇಕು. ಆಮೇಲೆ ವಿಷ್ಣು ಶರ್ಮಾ ಬರೆದಂಥ ಪಂಚತಂತ್ರ ಕಥೆಗಳ ಗ್ರಂಥ ಅಲ್ಲಿ ಅಧ್ಯಯನ ಆಗಬೇಕು. ಆಮೇಲೆ 16 ಕಪಿಲ ಋಷಿ ಬರೆದಂಥ ನ್ಯಾಯಶಾಸ್ತ್ರ ಅಲ್ಲಿ ಗ್ರಂಥ ಇರಬೇಕು, ಅಧ್ಯಯನ ಆಗಬೇಕು. ಆಮೇಲೆ 17ನೇದು ಕಣದ ಮಹರ್ಷಿ ಪರಮಾಣು ಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿದಂಥ ಮಹಾನ್ ವ್ಯಕ್ತಿ. ಇವರ ಒಂದು ಶಾಸ್ತ್ರಗಳ ಅಧ್ಯಯನ, ಇವರ ಜೀವನ ಅಧ್ಯಯನ ಆಗಬೇಕು. ಆಮೇಲೆ 18ನೇದು ಅಷ್ಟಾಂಗ ಯೋಗ, ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವನ್ನು ಮಕ್ಕಳಿಗೆ ಕಲಿಸಬೇಕು, ಅವರ ಒಂದು ಪತಂಜಲಿ ಯೋಗ ಸೂತ್ರ ಕಂಪಲ್ಸರಿಯಾಗಿ ಇಡಬೇಕು ಗ್ರಂಥಾಲಯದಲ್ಲಿ. ಹಾಗೂ 19ನೇದು ಭಾರದ್ವಾಜ, ಜಗತ್ತಿಗೆ ವಿಮಾನ ಶಾಸ್ತ್ರವನ್ನು ಕೊಟ್ಟಂಥ ಮಹಾಪುರುಷ, ಇವರ ಒಂದು ಜೀವನ ಮತ್ತು ಗ್ರಂಥ ಅಧ್ಯಯನ ಆಗಬೇಕು, ಇದನ್ನು ಕೂಡ ಗ್ರಂಥಾಲಯದಲ್ಲಿ ಇಡಬೇಕು. ತದನಂತರ 20ನೇದು ಚಾಣಕ್ಯ, ಜಗತ್ತಿಗೆ ರಾಜನೀತಿ ಶಾಸ್ತ್ರವನ್ನು ನೀಡಿದಂಥ ಮಹಾಪುರುಷ ಇದ್ದರೆ ಅದು ವಿಷ್ಣುಗುಪ್ತ ಚಾಣಕ್ಯ, ಅವರ ಅರ್ಥಶಾಸ್ತ್ರವನ್ನು ಕೂಡ ಅಧ್ಯಯನ ಆಗಬೇಕು, ಅವರ ಜೀವನವೂ ಅಧ್ಯಯನ ಆಗಬೇಕು. ಅನಂತರ ಮನುಸ್ಮೃತಿ, ಜಗತ್ತಿನಲ್ಲಿ ಸಮಾಜ ಹೇಗಿರಬೇಕು, ಕುಟುಂಬ ಹೇಗಿರಬೇಕು, ಇದನ್ನು ಪ್ರತಿಯೊಬ್ಬರ ನಡವಳಿಕೆ ಹೇಗಿರಬೇಕು ಎಂಬುದರ ಕುರಿತು ಇರುವಂತಹ ಅದ್ಭುತವಾದ ಗ್ರಂಥ ಮನುಸ್ಮೃತಿ. ಮನು ಬರೆದಂಥ ಒಂದು ಮನುಸ್ಮೃತಿ ಕಂಪಲ್ಸರಿ ಆ ಗ್ರಂಥ ಅಲ್ಲಿ ಇರಬೇಕು, ಅದರ ಅಧ್ಯಯನ ಆಗಬೇಕು. ಅನಂತರ ಪಾಣಿನಿ ಅಷ್ಟಾಧ್ಯಾಯ, ಇದು ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ಆಗಿರುವುದರಿಂದ ಇದು ಕಂಪಲ್ಸರಿಯಾಗಿ ಈ ಗ್ರಂಥಾಲಯದಲ್ಲಿ ಇರಬೇಕು, ಗುರುಕುಲದ ಗ್ರಂಥಾಲಯದಲ್ಲಿ ಈ ಗ್ರಂಥ ಇರಬೇಕು. ಆಮೇಲೆ ಬೋಧಾಯನ ಗಣಿತಜ್ಞ
ಬೋಧಾಯನ ಶಾಸ್ತ್ರ ಅಂತ ಇದೆ, ಇದನ್ನು ಕಂಪಲ್ಸರಿ ಆಗಿ ಇಡಬೇಕು ಗ್ರಂಥಾಲಯದಲ್ಲಿ. ಆಮೇಲೆ ಭಾಸ್ಕರಾಚಾರ್ಯರ ಲೀಲಾವತಿ, ಜ್ಯೋತಿಷ್ಯ ಸಿದ್ಧಾಂತ ಗ್ರಂಥ, ಆಮೇಲೆ ಸಿದ್ಧಾಂತ ಸಂಹಿತೆ, ಈ ಗ್ರಂಥಗಳನ್ನು ಕಂಪಲ್ಸರಿಯಾಗಿ ಅಲ್ಲಿ ಇಡಬೇಕು, ಮಕ್ಕಳೊಂದಿಗೆ ಅದನ್ನು ಕಲಿಸಬೇಕು. ಆಮೇಲೆ 25 ವರಹವೀರ, ಗಣಿತಜ್ಞ, ಜ್ಯೋತಿಷ್ಯ, ಖಗೋಳ ಶಾಸ್ತ್ರಜ್ಞ ಈತಾಗಿದ್ದ, ಈ ಗ್ರಂಥಗಳನ್ನು ಇವರ ಬಗ್ಗೆ ಮತ್ತು ಒಂದು ಇವರ ಜೀವನವನ್ನು ಹಾಗೂ ಇವರ ಬರೆದಂಥ ಗ್ರಂಥಗಳು ಕೂಡ ಅಲ್ಲಿ ಇಡಬೇಕು, ಬೋಧನೆಯಾಗಬೇಕು. ಇದರ ಜೊತೆಗೆ ಭಗವದ್ಗೀತೆ, 18 ಪುರಾಣಗಳು, ಆಮೇಲೆ ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಕಂಪಲ್ಸರಿಯಾಗಿ ಮಕ್ಕಳಿಗೆ ಕಲಿಸಿಕೊಡುವಂತಾಗಬೇಕು. ಇಷ್ಟೊಂದು ಜ್ಞಾನ ಮಕ್ಕಳಿಗೆ ಕೊಡಬೇಕು, ಜೊತೆ ಜೊತೆಯಲ್ಲಿ ಆಧುನಿಕ ಜ್ಞಾನವನ್ನು ಕೂಡ ಮಕ್ಕಳಿಗೆ ಕೊಡಬೇಕು, ಕಂಪ್ಯೂಟರ್ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕು. ಆಮೇಲೆ ಆಯುರ್ವೇದ ಗಿಡಮೂಲಿಕೆ ಬಗ್ಗೆ ಮಕ್ಕಳಿಗೆ ಕಲಿಸಿಕೊಡಬೇಕು. ಆಮೇಲೆ ದೇಶಿ ಆಕಳು ಗೋಶಾಲೆ ಕಂಪಲ್ಸರಿಯಾಗಿ, ಒಂದು ಗುರುಕುಲದಲ್ಲಿ ಗೋಶಾಲೆ ಕಂಪಲ್ಸರಿಯಾಗಿರಬೇಕು. ಮಕ್ಕಳು ಅವುಗಳ ಸುಶ್ರುತ ಮಾಡಬೇಕು, ಹಾಲು ಹಿಂಡುವಂಥದ್ದು, ಮೇವು ಹಾಕುವಂಥದ್ದು, ಆಚೆ ಇದನ್ನೆಲ್ಲ ಮಕ್ಕಳಿಗೆ ಕಲಿಸಿಕೊಡಬೇಕು. ತದನಂತರ ಅವರಿಗೆ ವ್ಯವಸಾಯವನ್ನು ಮಾಡುವಂಥದ್ದನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ವ್ಯವಸಾಯವನ್ನು ಅಂದರೆ ಗಿಡ ಮರಗಳನ್ನು ಬೆಳೆಸುವಂಥದ್ದು, ಆಮೇಲೆ ಬಿತ್ತುವಂಥದ್ದು, ಕಳೆ ತೆಗೆಯುವಂಥದ್ದು, ನೀರು ಬಿಡುವಂಥದ್ದು, ಅದಕ್ಕೆ ಗೊಬ್ಬರಗಳನ್ನು ಹಾಕುವಂಥದ್ದು, ರೋಗಗಳು ಬಂದಾಗ ಅದನ್ನು ನಿಯಂತ್ರಣ ಮಾಡುವಂಥದ್ದು, ಇದೆಲ್ಲ ಜ್ಞಾನವನ್ನು ಮಕ್ಕಳಿಗೆ ಕಲಿಸಿಕೊಡೋದಕ್ಕೆ ಅಲ್ಲಿ ಜಮೀನು ಇರಬೇಕು. ಆಮೇಲೆ 4 ಭಾಷೆಗಳು ಕಂಪಲ್ಸರಿಯಾಗಿ ಇರಬೇಕು, ಸಂಸ್ಕೃತ ಭಾಷೆ, ಹಿಂದಿ ಭಾಷೆ ಮತ್ತು ವ್ಯವಹಾರಕ್ಕಾಗಿ ಇಂಗ್ಲೀಷಿ ಭಾಷೆ ಇರಬೇಕು, ಜೊತೆಯಲ್ಲಿ ಮಾತೃಭಾಷೆ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಆಮೇಲೆ ಮಕ್ಕಳಿಗೆ ತರಕಾರಿ ಬೆಳೆಯುವಂಥದ್ದು, ಗುರುಕುಲಕ್ಕೆ ಬೇಕಾಗುವಂಥ ತರಕಾರಿಗಳನ್ನು ಮಕ್ಕಳೇ ಬೆಳೆಯುವಂಥದ್ದು, ವ್ಯವಸಾಯ ಮಾಡುವುದನ್ನು ಕಲಿಸುವಂಥದ್ದು ಕಂಪಲ್ಸರಿಯಾಗಿರಬೇಕು. ಆಮೇಲೆ ಅಡಿಗೆ ಮಾಡುವಂಥದ್ದು, ಅಂದರೆ ಅಡಿಗೆಯ ವಿಜ್ಞಾನ ಇಡೀ ಜಗತ್ತಿಗೆ ಭಾರತ ಕೊಟ್ಟಂಥ ಕೊಡುಗೆ ಇದು. ಅಂದರೆ ಅನೇಕ ಪ್ರಕಾರದ ಅಡಿಗೆಗಳು ನಮ್ಮ ದೇಶದಲ್ಲಿದ್ದಾವೆ. ನಾವು ವಿದೇಶದಲ್ಲಿ ಹೋದರೆ ಪಿಜ್ಜಾ, ಬರ್ಗರ್, ಆಮೇಲೆ ದನದ ಮಾಂಸ, ಹಂದಿ ಮಾಂಸ, ಆಮೇಲೆ ಫಿಶ್ಶು, ಚಿಕನ್ನು, ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರಿಗೆ, ಯುರೋಪಿಯನ್ ಅವ್ರಿಗೆ. ಆದರೆ ಭಾರತದಲ್ಲಿ ಸಾವಿರಾರು ಪ್ರಕಾರದ ಅಡಿಗೆ ವಿಧಾನಗಳಿದ್ದಾವೆ. ಮಕ್ಕಳಿಗೆ ಪಾಕಶಾಸ್ತ್ರವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು. ಮಕ್ಕಳೇ ಗುರುಕುಲದ ಬೇಕಾಗುವಂತಹ ಅಡಿಗೆಯನ್ನು ಮಕ್ಕಳೇ ಮಾಡಬೇಕು, ಒಬ್ಬರು ಮಾರ್ಗದರ್ಶನ, ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು. ಒಂದು ಗುರುಕುಲ ಆಗಬೇಕಾದ್ರೆ ಇಷ್ಟೆಲ್ಲ ಇರಬೇಕಾಗುತ್ತೆ. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ, 4 ಗಂಟೆಗೆ ಎದ್ದ ತಕ್ಷಣ ಅಗ್ನಿಹೋತ್ರವನ್ನು ಮಾಡಿ ಚತುರ್ವೇದಗಳ ಅಧ್ಯಯನವನ್ನು ಮಾಡಿ ನಂತರ ಯೋಗಾಸನ, ಪ್ರಾಣಾಯಾಮ, ವ್ಯಾಯಾಮ, ಕರಾಟೆ, ಆಮೇಲೆ ವಿದ್ಯ ಕಲೆಗಳನ್ನು, ಶಸ್ತ್ರ ಅಭ್ಯಾಸವನ್ನು ಮಾಡುವ ಬೆಳಗ್ಗೆ ಇದೆಲ್ಲ ಮಾಡಬೇಕು. ತದನಂತರ 10 ಗಂಟೆಗೆ ಕ್ಲಾಸ್ಗಳು ಪ್ರಾರಂಭವಾಗಿ ಮಧ್ಯದಲ್ಲಿ 1-2 ವಿರಾಮ ಬಿಟ್ಟು ನಂತರ 4 ಗಂಟೆಯವರೆಗೆ ಕ್ಲಾಸ್ಗಳು ನಡೆಯಬೇಕು. ಮತ್ತು ಸಂಜೆ 4 ಗಂಟೆಯ ನಂತರ ಮಕ್ಕಳಿಗೆ ಆಟಗಳು, ಕರಾಟೆ, ಲಗೋರಿ ಅಂತವು, ಅನೇಕ ಹಿಂದೆ ಇದ್ದಂತಹ ಆಟಗಳು ಮಕ್ಕಳಿಗೆ ಕಲಿಸಬೇಕು. ಆಮೇಲೆ ಮಕ್ಕಳು ಆಡಬೇಕು. ಆಮೇಲೆ ಭರತನಾಟ್ಯ, ತದನಂತರ ಸಂಗೀತ, ತದನಂತರ ಅಧ್ಯಯನ. ಸಂಜೆ 9 ಗಂಟೆಯವರೆಗೂ ಕಾರ್ಯಚಟುವಟಿಕೆಗಳನ್ನು ಮಕ್ಕಳು ಮಾಡಬೇಕು. ಯಾರಿಗೆ ಯಾವುದರಲ್ಲಿ ಸಂಗೀತದಲ್ಲಿ ಆಸಕ್ತಿ ಇದೆಯೋ ಅವರನ್ನು ಅದರಲ್ಲೇ ಮುಂದೆ ಬಿಡಬೇಕು. ಯಾವಾಗ ಶಾಸ್ತ್ರ ಗ್ರಂಥಗಳಲ್ಲಿ ಜಾಸ್ತಿ ಆಸಕ್ತಿ ಇದೆಯೋ ಅಂಥದ್ರಲ್ಲೇ ಮಕ್ಕಳನ್ನು ಬಿಡಬೇಕು. ಇಲ್ಲಿ ಮೆಕಲೆ ಶಿಕ್ಷಣಕ್ಕೂ ಮತ್ತು ಗುರುಕುಲ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸ ಏನಂದರೆ, ಯಾವುದೇ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡಾಗ, ರಾಮಾಯಣದ ಸಬ್ಜೆಕ್ಟನ್ನು ತೆಗೆದುಕೊಂಡಾಗ, ಪ್ರತಿನಿತ್ಯವೂ ರಾಮಾಯಣದ ವಿಚಾರವನ್ನೇ ಮಕ್ಕಳಿಗೆ ಸಬ್ಜೆಕ್ಟನ್ನು ಹೇಳಬೇಕು ಕಂಪಲ್ಸರಿಯಾಗಿ. ಒಂದು ವಿಷಯವನ್ನು ತೆಗೆದುಕೊಂಡಾಗ ಆ ವಿಷಯ ಮುಗಿಯುವವರೆಗೂ ಒಂದೇ ವಿಷಯವನ್ನೇ ಬೋಧಿಸಬೇಕು. ಈಗ ಮೆಕಲೆ ಶಿಕ್ಷಣದಲ್ಲಿ 1 ಗಂಟೆ ಸಮಾಜ,
ಒಂದು ಗಂಟೆ ವಿಜ್ಞಾನ, ಒಂದು ಗಂಟೆ ಗಣಿತ, ಇನ್ನೊಂದು ಗಂಟೆ ಇನ್ನೊಂದು. ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಯಾವುದು ತಲೆಗೆ ಹೋಗೋದಿಲ್ಲ. ಆದರೆ ಈ ಪದ್ಧತಿಯಿಂದ ಹೊರಗಡೆ ಬರಬೇಕು. ಇಷ್ಟು ಗಂಟೆ ಇಷ್ಟು, ಇಷ್ಟು ಗಂಟೆ ಇಷ್ಟು, ಈ ರೀತಿಯಾಗಿ ಮಕ್ಕಳಿಗೆ ರಿಸ್ಟ್ರಿಕ್ಷನ್ಸ್ ಹಾಕಬಾರ್ದು. ಅವ್ರ ಮಕ್ಕಳು ಕಲಿತಾರೆ, ನಿಮ್ಮ ನೋಡ್ತಾ 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 ಮಕ್ಕಳು ಕಲಿತು ಬಿಡ್ತಾರೆ. ಆದರೆ ಎಕ್ಸಾಮ್ಗಳು ಮಕ್ಕಳಿಗೆ ಇರಬಾರ್ದು. ಮಾನಸಿಕವಾಗಿ ಪ್ರೆಷರ್ಗೆ ಒಳಗಾಗ್ತವೆ ಮಕ್ಕಳು. ಎಕ್ಸಾಮ್ಸ್ ಇರಲೇಬಾರ್ದು ಗುರುಕುಲದಲ್ಲಿ. ಗುರುಕುಲದಲ್ಲಿ ಎಕ್ಸಾಮ್ಸೇ ಇರಬಾರ್ದು. ಸುಮ್ಮನೆ ನಡೀತಾನೆ ಇರಬೇಕು. 12 ವರ್ಷಗಳ ಕಾಲ ಸತತವಾಗಿ ನಡೀತಾ ಇರಬೇಕು. ಅನಂತರ ನೋಡಿ ಮಕ್ಕಳಲ್ಲಿ ಎಂಥ ಪ್ರತಿಭೆ, ಎಂಥ ಒಂದು ವಿದ್ವತ್ತು ಬಂದಿರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಇವೆಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಆಗಲೇಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತು, 18 ಪುರಾಣಗಳು, ಚಾಣಕ್ಯನ ರಾಜನೀತಿ ಅರ್ಥಶಾಸ್ತ್ರ, ಮನುಸ್ಮೃತಿ, ಇವುಗಳು ಕಂಪಲ್ಸರಿಯಾಗಿ ಗುರುಕುಲದಲ್ಲಿ ಇರಬೇಕು. ಈ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸನ ಆಗುವುದಕ್ಕೆ ಈ ನಾನು ಹೇಳಿದಂಥ ಇವೆಲ್ಲ ಗ್ರಂಥಗಳನ್ನು ಮಕ್ಕಳು ಅಧ್ಯಯನ ಮಾಡಿದಾಗ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತೆ. ಆದರೆ ಇವತ್ತು ಎಷ್ಟೋ ಜನ ಗುರುಕುಲಗಳು ಪ್ರಾರಂಭ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆದರೆ ಆಚಾರ್ಯರ ಅಂತ ಆಚಾರ್ಯರು ಸಿಗ್ತಾ ಇಲ್ಲ. ನಾನು ಇವೆಲ್ಲ ಹೇಳಿದ್ನಲ್ವ, ಇದು ಪ್ರಾಚೀನ ಒಂದು ಗುರುಕುಲದಲ್ಲಿ ಇವೆಲ್ಲ ಇರ್ತಾ ಇದ್ವು. ಆದರೆ ಇದನ್ನೆಲ್ಲ ಕಲಿಸುವಂಥ ಆಚಾರ್ಯರು ಇವತ್ತು ಸಿಗುವುದು ದುರ್ಲಭ ಆಗಿದೆ. ಹಾಗಾಗಿ ಗುರುಕುಲಗಳು ಗುರುಕುಲಗಳಂತ ಹೆಸರು ಇಟ್ಕೊಂಡು ಇರ್ತಾರೆ, ಏನೇನೋ ಸಬ್ಜೆಕ್ಟ್ ಬೋಧನೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಮೆಕಲೆ ಶಿಕ್ಷಣ ಹೈಸ್ಕೂಲು ಕಾಲೇಜ್ಗಳಿಗೆ ಹೊರಗಡೆ ಕಳಿಸ್ತಾರೆ. ಇಲ್ಲಿ ಸಂಜೆ ಬಂದಮೇಲೆ ಮಕ್ಕಳು ಏನೇನೋ ಬೋಧನೆ ಮಾಡ್ತಾರೆ, ಅಲ್ಲೆಲ್ಲ ಆರಾಡಿ ಬಂದಿರ್ತಾರೆ. ಇಲ್ಲಿ ತಲೆಗೆ ಹೆಂಗೆ ಹೋಗುತ್ತೆ ನೋಡಿ. ಈ ಶಿಕ್ಷಣ ಅಂಬೋದು ಒಂದು ತಪಸ್ಸಿದ್ದ ಹಾಗೆ. ಇಂದ್ರಿಯಗಳು ವಿಚಲಿತ ಆಗಬಾರ್ದು, ಚಂಚಲ ಆಗಬಾರ್ದು. ಇವತ್ತು ಮೆಕಲೆ ಶಿಕ್ಷಣದಲ್ಲಿ ಏನಾಗ್ತಾ ಇದೆ ಅಂದರೆ, ಮುಖ್ಯವಾಗಿ ಮೆಕಲೆ ಶಿಕ್ಷಣದಲ್ಲಿ ಮಕ್ಕಳ ಒಂದು ಮನಸ್ಸು, ಮಕ್ಕಳ ಒಂದು ಇಂದ್ರಿಯಗಳು ಚಂಚಲ ಆಗ್ತಾ ಇದ್ದಾವೆ. ಈಗ ಚಂಚಲ ಆದರೆ ಯಾವುದನ್ನು ಮಕ್ಕಳು ಗ್ರಹಿಸೋಕೆ ಸಾಧ್ಯನೇ ಇಲ್ಲ. ಯಾವ ಜ್ಞಾನವನ್ನು ಅವು ಗ್ರಹಿಸ್ಕೊಳ್ಳೋದಿಲ್ಲ. ಕೆಟ್ಟದ್ದನ್ನೇ ಗ್ರಹಿಸ್ಕೊಳ್ತೇವೆ ಹೊರತು ಒಳ್ಳೆಯದನ್ನು ಅವು ಗ್ರಹಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ಕಂಪಲ್ಸರಿಯಾಗಿ ಗುರುಕುಲದಲ್ಲಿ ಮೊಬೈಲ್ ಉಪಯೋಗ ಮಾಡುವಂಥದ್ದು ನಿಷೇಧ ಮಾಡಬೇಕು. ಮೊಬೈಲ್ ಉಪಯೋಗ ನಿಷಿದ್ಧವಾಗಿರಬೇಕು. 12 ವರ್ಷಗಳ ಕಾಲ ಮೊಬೈಲನ್ನು ಬಳಸಬಾರ್ದು. ಆಮೇಲೆ ಕೆಲವೊಂದು ವಿಚಾರಗಳನ್ನು ದೊಡ್ಡದಾದ ಸ್ಕ್ರೀನ್ ಮೂಲಕ ಮಕ್ಕಳಿಗೆ ಆ ಒಂದು ಒಂದೊಂದು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ನನ್ನು ಸಿನಿಮಾದ ಮೂಲಕ, ಚಿಕ್ಕ ಕಥೆಗಳ ಮೂಲಕ ತೋರಿಸಬೇಕು. ತೋರಿಸುವುದರಿಂದ ಮಕ್ಕಳು ಕಲಿಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರೊಜೆಕ್ಟರ್ ಮೂಲಕ ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಅಲ್ಲಿ ಇರಬೇಕು. ಎಲ್ಲ ಮಕ್ಕಳು ಒಂದು ಹಾಲ್ನಲ್ಲಿ ಪ್ರೊಜೆಕ್ಟರ್ನಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರವನ್ನು ಅದರಲ್ಲಿ ನೋಡುವಂಥದ್ದು ಇರಬೇಕು. ಇವತ್ತು ನಾವು ಗೂಗಲನ್ನು ಸರ್ಚ್ ಮಾಡಿದಾಗ ಎಲ್ಲ ವಿಚಾರಗಳು ತಿಳಿತೇವೆ. ಅವುಗಳನ್ನು ಒಂದೊಂದೇ ಸಬ್ಜೆಕ್ಟ್ಗಳನ್ನು ಪ್ರತಿನಿತ್ಯವೂ ಕೂಡ ಮಕ್ಕಳಿಗೆ ನೋಡುವುದರಿಂದ ಹೆಚ್ಚು ಗ್ರಹಿಕೆ ಆಗುತ್ತೆ, ಮಕ್ಕಳಲ್ಲಿ ಜ್ಞಾನ ಬರುತ್ತೆ. ಅವುಗಳನ್ನು ಒಂದು ಕಲಿಸುವಂಥ ಒಂದು ಪದ್ಧತಿಯು ಕೂಡ ಜಾರಿಗೆ ಬರಬೇಕು. ಇನ್ನೂ ಏನಾದರೂ ನಾನು ಗುರುಕುಲ ಸಿಸ್ಟಮಲ್ಲಿ ಬರುವಂಥ ವಿಚಾರವು ಏನಾದರೂ ಬಿಟ್ಟಿದ್ರೆ ಕಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನಾವು ಗುರುಕುಲವನ್ನು ಪ್ರಾರಂಭ ಮಾಡ್ತೇವೆ ಅಂದರೆ ಕಂಪಲ್ಸರಿಯಾಗಿ ಈ ಎಲ್ಲ ವಿಚಾರಗಳು, ಈ ಎಲ್ಲ ಜ್ಞಾನ ಇದೆಲ್ಲವನ್ನು ಒಳಗೊಂಡಿರಬೇಕು. ಆಗ ಮಾತ್ರ ಅದು ಗುರುಕುಲ ಆಗಕ್ಕೆ ಸಾಧ್ಯ ಇದೆ. ನಾನು ಅನೇಕ ಗುರುಕುಲಗಳನ್ನು ಕೇಳಿದ್ದೇನೆ, ನೋಡಿದ್ದೇನೆ, ಅನಂತರ ಇವುಗಳ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಹಾಗಾಗಿ ನಾನು ಒಂದು ಮಾಡೆಲ್ ಹೇಗಿರಬೇಕು ಎಂಬುದನ್ನು ನಾನು ಇವತ್ತು ವಿಡಿಯೋದ ಮೂಲಕ ಮಾಡಿ ತೋರಿಸಿದ್ದೇನೆ. ಇದು ಅನೇಕ ಗುರುಕುಲ ಮಾಡಬೇಕು ಅನ್ನೋರಿಗೆ, ಅನೇಕರಿಗೆ ಇದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವಿಡಿಯೋ ಮುಗಿಸೋದಕ್ಕೆ ಜೊತೆಗೆ, ನೀವು ಯಾರಾದರೂ ಗುರುಕುಲಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ರೆ ಮಕ್ಕಳಿಗಾಗಿ ಅದಕ್ಕೆ ನಮಗೆ ಫೋನ್ ಮಾಡಿದರೆ ನಾವು ಗುರುಮೂರ್ತಿಯವರ ಫೋನ್ ನಂಬರ್ ಕೊಟ್ಟು ಅವರ ಜೊತೆಗೆ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ